ವೀಕ್ಷಕರೇ, ಸಮಾಜಮುಖಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ನಮಸ್ಕಾರ. ನಮ್ಮ ಜೊತೆಗೆ ಇವತ್ತಿದ್ದಾರೆ ಎ ರವೀಂದ್ರ ಅಥವಾ ರವೀಂದ್ರನಾಥ್ ನಾಯ್ಕ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಈ ಮಲೆನಾಡು ಭಾಗದಲ್ಲಿ ಸುಮಾರು 4 ದಶಕಗಳಿಂದ ಅರಣ್ಯವಾಸಿಗಳ ಪರವಾಗಿ, ಅಂದರೆ ಅರಣ್ಯ ಅತಿಕ್ರಮಣ ಅಥವಾ ಅರಣ್ಯ ಸಾಗುವಳಿ ಭೂಮಿಯಲ್ಲಿ ಬದುಕ್ತಾ ಇರುವಂತಹ ಬಡ ಜನರು, ಬುಡಕಟ್ಟುಗಳ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸರ್, ನಿಮಗೆ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ, ನೀವು ಇಲ್ಲಿವರೆಗೆ ಸುಮಾರು 4 ದಶಕಗಳಿಂದ ನಮ್ಮ ಜಿಲ್ಲೆಯ ಅರಣ್ಯ ವಾಸಿಗಳೇನಿದ್ದಾರೆ, ವಿಶೇಷವಾಗಿ ಅರಣ್ಯ ಭೂಮಿಯನ್ನು ಸಾಗುವಳಿ ಮಾಡ್ತಾ ಅಥವಾ ಅದನ್ನೇ ಅವಲಂಬಿಸಿಕೊಂಡು ಬದುಕ್ತಾ ಇರುವಂತಹ ಜನವರ್ಗದ ಪರವಾಗಿ ಒಂದು ಹೋರಾಟವನ್ನು ಕಟ್ಟಿದ್ರು. ಈ ಹೋರಾಟವನ್ನು ಕಟ್ಟಲಿಕ್ಕೆ ಏನು ಉತ್ತೇಜನ, ಅಂದರೆ ವಾಟ್ ಮೇಡ್ ಯು ಟು ಬಿಲ್ಟ್ ಅಥವಾ ಈ ರೀತಿ ಒಂದು ಆರ್ಗನೈಸ್ ಮಾಡಬೇಕು, ಆರ್ಗನೈಜೇಷನ್ ಮಾಡಬೇಕು ಜನರ ಪರವಾಗಿ ಅಂತ ನಿಮ್ಗೆ ಅನಿಸಿದ್ದು ಹೇಗೆ? 1991 ಅರಣ್ಯ ಅಧಿಕಾರಿಗಳಿಂದ, ಅರಣ್ಯ ಸಿಬ್ಬಂದಿಗಳಿಂದ ಈ ಅರಣ್ಯವಾಸಿಗಳಿಗೆ ಒಕ್ಕಲೆಬ್ಬಿಸುವ ಪ್ರಕ್ರಿಯೆಗಳು ಮತ್ತು ಅವರಿಗೆ ದೌರ್ಜನ್ಯ ಮಾಡುವುದು, ಕಿರುಕುಳಗಳು ಪ್ರಾರಂಭವಾಯಿತು. ಆ ಜನರ ಆ ಭೂಮಿಯನ್ನು ಬಿಟ್ಟರೆ ಮೇಲೆ ಆ ಭೂಮಿಯ ಹೊರತಾಗಿರುವಂಥ ಅವರಿಗೆ ವಾಸ್ತವಕ್ಕಾಗಿ ಜೀವನಕ್ಕಾಗಿ ಯಾವುದೇ ಇದ್ದಿರಲಿಲ್ಲ. ಅವರು ಅದನ್ನು ಅವಲಂಬಿತವಾಗಿರುವಂಥ ಕುಟುಂಬಗಳಾದರು. ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ 85,575 ಕುಟುಂಬಗಳು ಅರಣ್ಯವಾಸಿಗಳಿದ್ದಾರೆ. ಅವುಗಳಲ್ಲಿ ಶೇಕಡ 63% ಸುಮಾರು ಕುಟುಂಬಗಳು ಕೇವಲ ವಾಸ್ತವಕ್ಕಾಗಿದ್ದಾರೆ. ತಮಗೆಲ್ಲ ಗೊತ್ತಿರುವ ಹಾಗೆ ಜಿಲ್ಲೆಯ ಒಟ್ಟು ಭೌಗೋಳಿಕವಾಗಿ 10,571 ಚದರ ಕಿಲೋಮೀಟರ್ನಲ್ಲಿ 8,500 ಚದರ ಕಿಲೋಮೀಟರ್ ಅರಣ್ಯನೇ ಇದೆ. ಇವತ್ತು ಜಿಲ್ಲೆ ಜನಸಂಖ್ಯೆಯನ್ನು ನೋಡಿದಾಗ 1,400,000 ಜನಸಂಖ್ಯೆ ಇದೆ. ಸರಾಸರಿ ಇರುವಂಥ 2,000 ಚದರ ಕಿಲೋಮೀಟರನ್ನು ಎಲ್ಲ ಕುಟುಂಬಕ್ಕೂ ಕಂದಾಯ ಭೂಮಿ ಹಂಚಿದರೆ ಒಂದು ಕುಟುಂಬಕ್ಕೆ 5 ಗುಂಟೆ ಬರುತ್ತೆ. ನಮ್ಮ ಜಿಲ್ಲೆಯ ಅರಣ್ಯವಾಸಿಗಳ ಸಮಸ್ಯೆಗಳು ಇನ್ನಿತರ ಜಿಲ್ಲೆಗಳಿಗೆ ಅಥವಾ ಇನ್ನಿತರ ರಾಜ್ಯಗಳಿಗೆ ವಿಭಿನ್ನವಾಗಿದೆ ಎಂದು ನಮಗೆ ಗೊತ್ತು. ಇವತ್ತು ನಮ್ಮ ಜಿಲ್ಲೆಯಲ್ಲಿರುವಂಥ ಸುಮಾರು 85,575 ಕುಟುಂಬಗಳು ಅರಣ್ಯದವನ್ನೇ ಸಂಪೂರ್ಣವಾಗಿ ಅವಲಂಬಿತವಾಗಿರೋದ್ರಿಂದ ಇವರು ಹೊರಗೆ ಹಾಕಲಿಕ್ಕೆ ಅವಕಾಶಗಳೇ ಇಲ್ಲ. ಇದು ಒಂದು ಸಾಮಾಜಿಕ ಅಸಮಾಧಾನವಾಗಲಿಕ್ಕೆ ಕಾರಣಗಳಿದೆ. ಈ ಹಿನ್ನೆಲೆಯಲ್ಲಿ ಇವರಿಗೆ ಕಾನೂನಾತ್ಮಕವಾಗಿ, ನಾನು ಒಬ್ಬ ಕಾನೂನು ಅಭ್ಯಾಸ ಮಾಡೋದ್ರಿಂದ ಅವ್ರಿಗೆ ಕಾನೂನಾತ್ಮಕವಾಗಿ ಸಾಗುವಳಿ ಹಕ್ಕು ಕೊಡಲಿಕ್ಕೆ ನಮ್ಗೆ ಪ್ರಾರಂಭಿಕವಾಗಿ ಮತ್ತು ಅರಣ್ಯ ಅಧಿಕಾರಿಗಳಿಗೆ ಈ ಅಜ್ಞಾನದಲ್ಲಿರುವಂಥ ಅಜ್ಞಾನದಿಂದ ಇರೋ ಕಾನೂನು ತಿಳುವಳಿಕೆ ಇಳಿದಿರೋದ್ರಿಂದ ಅವರಿಗೆ ಯಾವುದೇ ರೀತಿಯ ಕಾನೂನಾತ್ಮಕ ತೊಂದರೆ ಆಗಬಾರ್ದು ಉದ್ದೇಶದಿಂದ ನಾವು ಹೋರಾಟಕ್ಕೆ ನಾಂದಿಯನ್ನು ಮಾಡಿದೆ. ನಮ್ಮ ಜಿಲ್ಲೆಯಲ್ಲಿ ದಿನಕರ್ ದೇಸಾಯಿಯವರ ಕಾಲದಿಂದ ಪ್ರಾರಂಭ ಆಗ್ಕೊಂಡು ಸುಮಾರು 1970 ಈ ಕಡೆ ರಾಜ್ಯ ಸರ್ಕಾರದ ವಿರುದ್ಧ, ಆನಂತರ ಕೇಂದ್ರ ಸರ್ಕಾರದ ವಿರುದ್ಧ ಈ ಅರಣ್ಯವಾಸಿಗಳ ಪರವಾಗಿ ಒಂದು ದೊಡ್ಡ ಹೋರಾಟದ ಪರಂಪರೆಯೇ ಇದೆ. ಸೊ ಇದಕ್ಕೆ ಯಾಕೆ ಸರ್ಕಾರ ಇಷ್ಟು ವರ್ಷಗಳಿಗೂ ಸ್ಪಂದಿಸಲಿಲ್ಲ? ಇದಕ್ಕೆ ಪ್ರಾಥಮಿಕ ಹಂತದಲ್ಲೇ ಎಲ್ಲ ರಾಜಕೀಯ ಪಕ್ಷಗಳು, ಎಲ್ಲ ರಾಜಕೀಯ ಪುದುರಿನರು ಇದು ಒಂದು ಇಲೆಕ್ಷನ್ ಗೇಮಿಕ್ಕೆ ಅಷ್ಟೇ ಉಪಯೋಗಿಸ್ಕೊಂಡ್ರು. ಇತ್ತೀಚಿನ ನನ್ನ ಒಂದು ಹೋರಾಟ ಪ್ರಾರಂಭವಾದ ಮೇಲೆ 13 ಸಾರಿ ಅರಣ್ಯ ಭೂಮಿಯನ್ನು ಮಂಜೂರು ಮಾಡ್ತೀವಿ ಅಂತ ಅರ್ಜಿಯನ್ನು ಸಂಗ್ರಹ ಮಾಡಿ 13 ಸಾರಿ ಅರ್ಜಿಯನ್ನು ತಗೊಂಡ್ರು. ಎಲ್ಲ ಪಕ್ಷಗಳಲ್ಲೂ ಪ್ರಣಾಳಿಕೆಗೆ ಕಾಮನ್ ಅಜೆಂಡಾ ಏನಂದರೆ ಅರಣ್ಯ ಭೂಮಿಯನ್ನು ಮಂಜೂರಿ ಮಾಡ್ತೀವಿ ಅಂತ. ಚುನಾವಣೆ ಮುಗಿದ ಮೇಲೆ ಅರ್ಜಿ ಸ್ವೀಕಾರ ಆದಮೇಲೆ ಮುಂದೆ ಎಲ್ಲಿ ಹೋಯಿತು ಹೇಳೋದ್ರ ಬಗ್ಗೆ ಯಾರಿಗೂ ಪರಿಜ್ಞಾನಗಳಿಲ್ಲ. ಅದು ಒಂದನೇದು. ಎರಡನೇದು, ಈ ಅರಣ್ಯ ಭೂಮಿ ಸಮಸ್ಯೆಗಳು ನಮ್ಮ ಜಿಲ್ಲೆಯ ಇನ್ನಿತರ ಸಮಸ್ಯೆಗಳಿಗೆ ನಾವು ತುಲನಾತ್ಮಕವಾಗಿ ನೋಡಿದಾಗ ಇದು ಕಾನೂನಾತ್ಮಕವಾಗಿಯೇ ಪರಿಹಾರವಾಗಬೇಕು. ಇವತ್ತು ಅರಣ್ಯ ಸಂರಕ್ಷಣಾ ಕಾಯ್ದೆ 1980 ಬಂದ ನಂತರ ಇದು ಸುಪ್ರೀಂ ಕೋರ್ಟ್ನಲ್ಲಿ ಮತ್ತು ಕೇಂದ್ರ ಸರ್ಕಾರದ ಒಂದು ಈ ಸುಗ್ರೀವಾಜ್ಞೆ ಬಂದ ನಂತರ ಇದು ಅರಣ್ಯೇತರವನ್ನು ರಾಜಕೀಯವಾಗಿ ಅಥವಾ ಭಾಷಣದಿಂದ ಇದನ್ನು ಪರಿಹಾರ ಮಾಡುವಂಥದ್ದಲ್ಲ. ಇಲ್ಲಿ ನಮ್ಮ ತೊಡಕಾಗಿರುವುದೇನಂತ ಹೇಳಿದ್ರೆ ಕಾನೂನು ಸಂಪೂರ್ಣವಾದ ತಿಳುವಳಿಕೆ ಇದ್ದು ಇಚ್ಛಾಶಕ್ತಿ ಇರುವಂಥ ಜನಪ್ರತಿನಿಧಿಗಳ ಕೊರತೆಯಿಂದ ಇವತ್ತು ಈ ಸಮಸ್ಯೆ ಜಿಲ್ಲೆಯಲ್ಲಿ ಇವತ್ತು ಇದೇ ರೀತಿ ಜೀವಂತವಾಗಿರಲಿಕ್ಕೆ ಪ್ರಮುಖ ಕಾರಣವಾಗಿದೆ. ದಿನಕರ್ ದೇಸಾಯಿಯವರಿಂದ ಪ್ರಾರಂಭ ಆಗಿ ಭಾಳ ಜನ ಸಂಸದರಾಗಿ ನಮ್ಮ ಜಿಲ್ಲೆಯನ್ನು ಕೇಂದ್ರದಲ್ಲಿ ಪ್ರತಿನಿಧಿಸಿದ್ದಾರೆ. ಮತ್ತು ಎಲ್ಲರಿಗೂ ಗೊತ್ತಿದೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ 80%ಗಿಂತ ಹೆಚ್ಚು ಅರಣ್ಯ ಇದೆ. ಆಮೇಲೆ ಇಲ್ಲಿರುವಂಥ ಅರಣ್ಯವಾಸಿಗಳ ಪ್ರಮಾಣವೂ ಬಹುತೇಕ ಒಂದು 60-70%ಗಿಂತ ಹೆಚ್ಚು. ಈ ಎಲ್ಲ ವಾಸ್ತವಗಳಿದ್ದಾಗಿಯೂ ಸಹಿತ ರಾಜಕೀಯವಾಗಿ ಯಾಕೆ ಇದು ಸಾಧ್ಯ ಆಗಲಿಲ್ಲ, ಈ ಜನರ ಪರವಾಗಿ ಯಾಕೆ ಒಂದು ಹಕ್ಕೋತ್ತಾಯ ಬರಲಿಲ್ಲ
ಅಥವಾ ರಾಜಕೀಯವಾದಂಥ ಒಂದು ಹೋರಾಟ ನಡೀಲಿಲ್ಲ ಸಂಸತ್ತಿನ ಒಳಗೆ ಮತ್ತೆ ಹೊರಗೆ. ಅದೇ ನಾನು ಈಗಾಗಲೇ ಪ್ರಸ್ತಾಪ ಮಾಡಿದಂತೆ ಅದಕ್ಕೆ ಒಂದು ಫಸ್ಟು ಅದು ಕಮಿಟ್ಮೆಂಟ್ ಬೇಕು, ಎರಡನೇದು ಇಚ್ಛಾಶಕ್ತಿ ಬೇಕು, ಮೂರನೇದು ಈ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಕಾನೂನಾತ್ಮಕ ಜ್ಞಾನಗಳು ಬೇಕು. ಇವೆಲ್ಲ ಕೊರತೆಗಳಿಂದ ಕೇವಲ ಚುನಾವಣೆ ಸಂದರ್ಭದಷ್ಟೇ ಈ ಮುಗ್ಧ ಜನರನ್ನು ನಂಬಿಸಿ ಮುಗ್ಧ ಜನರಿಗೆ ನಾವು ಮೋಸಗೊಳಿಸಿ ಅರಣ್ಯ ಭೂಮಿಯನ್ನು ಮಂಜೂರಿ ಮಾಡ್ತಿರೋ ಕಾರಣಕ್ಕಾಗಿ ಅಷ್ಟೇ ಜನಪದಿ ಆಗಿಬಿಡೋದು ಬಿಟ್ಟರೆ ಇವತ್ತಾಗಿಲ್ಲ. ದುರ್ದೈವ ಸಂಗತಿ ಏನಂತ ಹೇಳಿದ್ರೆ ಕರ್ನಾಟಕದ 124 ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಈ ಅರಣ್ಯ ಮತದಾರರು ನಿರ್ಣಾಯಕರು. 224 124 ವಿಧಾನಸಭಾ ಸಭೆಯಲ್ಲಿ ನಿರ್ಣಾಯಕರಾಗಿದ್ದರೂ ಸಹಿತ ಮಾನ್ಯ ಕಾಗೋಡು ತಿಮ್ಮಪ್ಪ ಅವರು ಸ್ಪೀಕರ್ ಆಗಿರುವ ಸಂದರ್ಭದಲ್ಲಿ ವಿಶೇಷ ಅವಧಿಯನ್ನು ನಿಗದಿ ಮಾಡಿ ಅರಣ್ಯವಾಸಿಗಳ ಸಮಸ್ಯೆಗಳ ಚರ್ಚೆಗೆ ಭಾಗವಹಿಸಲಿಕ್ಕೆ ಅವರು ಆಹ್ವಾನ ಮಾಡಿದ್ರೆ 124 ಭಾಗವಹಿಸಿದ್ರು ಕೇವಲ 7-8 ಕಡೆಗಳ. ಇದು ಒಂದು ನನ್ನ ಒಂದು ಮಾತಿಗೆ ಒಂದು ನಿದರ್ಶನ ಆಗಿದೆ. ಒಂದು ಕಡೆ ರಾಜಕೀಯದ್ದು, ಇನ್ನೊಂದು ಕಡೆ ಕಾನೂನುಗಳು, ಇನ್ನೊಂದು ಕಡೆ ನ್ಯಾಯಾಲಯ, ಹೀಗೆ ಬೇರೆ ಬೇರೆ ರೀತಿ ಕಾಂಪ್ಲೆಕ್ಸ್ ಆಗಿದೆ. ಅದು ನಮ್ಮ ಗಮನಕ್ಕಿರೋ ಹಾಗೆ ಉತ್ತರ ಕನ್ನಡ ಜಿಲ್ಲೆ ಬಾಂಬೆ ಪ್ರೆಸಿಡೆನ್ಸಿಯ ಕಾನೂನು ಮತ್ತು ಆವತ್ತಿನ ಭೌಗೋಳಿಕ ಸರ್ವೆ ಅದನ್ನು ಸಂಬಂಧಪಟ್ಟಿದೆ ಒಂದು. ಎರಡನೇದು ಇತರ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದಾಗ ನಮ್ಮ ಜಿಲ್ಲೆಯಲ್ಲಿ ಈ ಪ್ರಾಕೃತಿಕವಾಗಿ ಬಹಳ ವೈಶಿಷ್ಟ್ಯಮಯವಾಗಿರುವಂತಹ ಒಂದು ಪರಿಸರ, ಅರಣ್ಯ ಮತ್ತು ಭೌಗೋಳಿಕತೆ ಇದೆ. ಇವುಗಳ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಗೆ ಮಾತ್ರ ಇದು ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಆಗ್ತಾ ಇದೆಯೋ ಅಥವಾ ಹೇಗೆ? ಇಲ್ಲ, ಇವತ್ತು ನಾನು ಇಡೀ ದೇಶದಲ್ಲಿ ನೋಡಿದಾಗ ಕರ್ನಾಟಕದಲ್ಲಿರುವಂಥ ಅರಣ್ಯ ಭೂಮಿ ಮತ್ತು ಅವಲಂಬಿತವಾಗಿರುವಂಥ ಕುಟುಂಬಗಳನ್ನ ತುಲನಾತ್ಮಕ ನೋಡಿದಾಗ ಇಡೀ ದೇಶದಲ್ಲಿ ನಾವು 3ನೇ ಸ್ಥಾನದಲ್ಲಿದ್ದೇವೆ. ದುರ್ದೈವ ಸಂಗತಿ ಏನಂತ ಹೇಳಿದ್ರೆ ಅರಣ್ಯ ಹಕ್ಕು ಕಾಯ್ದೆ ಮಂಜೂರಿ ಆಗಿರುವಂಥ ಹಕ್ಕನ್ನು ನಾವು ತುಲನಾತ್ಮಕ ನೋಡಿದಾಗ ಇಡೀ ದೇಶಕ್ಕೆ 14ನೇ ಸ್ಥಾನದಲ್ಲಿದ್ದೇವೆ. ಇದು ಈ ತುಲನಾತ್ಮಕವಾಗಿ ನಾವು ನೋಡಿದಾಗ ಅಂದಾಗ ಕರ್ನಾಟಕದಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಜಾರಿಯಲ್ಲಿ ಸಂಪೂರ್ಣ ವೈಫಲ್ಯವಾಗಿದೆ ಕಂಡುಬರ್ತಾ ಇದೆ. ಯಾಕೆ ವೈಫಲ್ಯ ಆಗ್ತಿದೆ ಅಂತ ಹೇಳಿದ್ರೆ ಆ ಕಾನೂನು ಅನುಷ್ಠಾನವಾದ ಜವಾಬ್ದಾರಿಗಳು ಸರ್ಕಾರಗಳೇನಿದೆಯೋ ಅವರಿಗೆ ಸ್ಪಷ್ಟವಾದ ತಿಳುವಳಿಕೆ ಇಲ್ಲ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅಧಿಕಾರಿಗಳ ಸರ್ವಮತವೇ ಹೆಚ್ಚಾಗಿದೆ ಬಿಟ್ಟರೆ ಜನಪ್ರತಿನಿಧಿಗಳಿಗೆ ಈ ಸಮಸ್ಯೆಗಳ ಕೂಗಿಗೆ ಅಥವಾ ಧ್ವನಿಗೆ ಯಾವುದೇ ಒಂದು ರೀತಿ ಪರಿಹಾರ ಕಂಡು ಬರಲಿಕ್ಕೆ ಕಾರಣ ಆಗ್ತಾ ಇಲ್ಲ ಅಂತ ಹೇಳಲಿಕ್ಕೆ ನಮ್ಮ ಜನಪ್ರತಿನಿಧಿಗಳಿಗೆ ಆ ಕಾನೂನಾತ್ಮಕ ತಿಳುವಳಿಕೆ ಅಜ್ಞಾನವೇ ಮೂಲಭೂತ ಕಾರಣವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಿದೆ. ಈಗ 40 ವರ್ಷಗಳಿಂದ ನಿಮ್ಮ ಹೋರಾಟ ನಿರಂತರ ಜಾರಿಯಲ್ಲಿದೆ. ನೀವು ಇತ್ತೀಚೆಗೆ ಕಾನೂನು ಹೋರಾಟಕ್ಕೆ ಬರ್ತೀರಿ, ಬಟ್ ಮೊದಲೆಲ್ಲ ಆಂದೋಲನಗಳನ್ನು, ಚಳವಳಿಗಳನ್ನು, ಪಾದಯಾತ್ರೆಗಳನ್ನು ಇವುಗಳನ್ನೆಲ್ಲ ಮಾಡಿದ್ರು. ಇವೆಲ್ಲವುಗಳ ಫಲಶೃತಿ ಏನು? ಇಲ್ಲ, ಒಂದು ಹಂತದಲ್ಲಿ ನಾವು ಫಲವನ್ನು ನಿರೀಕ್ಷೆ ಮಾಡಿದಾಗ ನಮ್ಗೆ ನಿರಾಶೆ ಆಗಿದೆ. ಆದರೆ ಎರಡು ವಿಷಯದಲ್ಲಿ ಮಾತ್ರ ಭಾಳ ದೊಡ್ಡ ಸಾಧನೆ ಮಾಡಿದ್ದೇವೆ. ಒಂದು, ಇಡೀ ಜಿಲ್ಲೆಯಲ್ಲಿರುವಂಥ ಅರಣ್ಯ ವಾಸಿಗಳಲ್ಲಿ ನಮ್ಮ ಹೋರಾಟಕ್ಕೆ ಇವತ್ತು ನೇರವಾಗಿ 32,227 ಕುಟುಂಬಗಳು ಸದಸ್ಯರನ್ನು ಹೊಂದಿದ್ದಾರೆ. ಸಂಪೂರ್ಣವಾಗಿ ಆ ಸಮಸ್ಯೆ ಅರಿವು ನಮ್ಮ ಹೋರಾಟ ಸಮಿತಿಗಿದೆ. ಒಂದನೇದು. ಎರಡನೇದು, ಹಿಂದೆ ಕಾನೂನು ಅಜ್ಞಾನದಿಂದ, ತಿಳುವಳಿಕೆಯಿಂದ, ಒಗ್ಗಟ್ಟಿಲ್ಲದೆ, ಸಂಘಟನೆ ಇಲ್ಲದೆ ಸಾಕಷ್ಟು ಕಿರುಕುಳ ದೌರ್ಜ್ಯಗಳು ಆಗ್ತಾ ಇತ್ತು. ಇವತ್ತೇ ನಮ್ಮ ಈ ಒಂದು ಹೋರಾಟಗಳ ವೇದಿಕೆಯಿಂದ, ಅರಣ್ಯ ಭೂಮಿ ಹೋರಾಟದಿಂದ ಅವರನ್ನು ಕಾನೂನಾತ್ಮಕವಾಗಿ ಒಂದು ಜಾಗೃತಿ ಮೂಡಿಸಿದೆ. ಹಿಂದಿನ ಹಾಗೆ ಕಾನೂನು ಬಾಹಿರವಾಗಿ ಏಕಾಏಕಿಯಾಗಿ ಒಂದು ಅರಣ್ಯವಾಸಿಗಳ ಮೇಲೆ ಕಿರುಕುಳ ದೌರ್ಜನ್ಯ ಮಾಡಲಿಕ್ಕೆ ಅವಕಾಶಗಳಿಲ್ಲ. ನಾವು ಯಾವಾಗ ನಮ್ಮ ಹೋರಾಟದಲ್ಲಿ ಸಂಪೂರ್ಣವಾಗಿ ಯಶಸ್ಸನ್ನು ಈ ಆಡಳಿತ ವ್ಯವಸ್ಥೆಯಲ್ಲಿ ಆಗುವುದಿಲ್ಲ ಅನ್ನೋ ಕಲ್ಪನೆ ಬಂದ ಮೇಲೆ ನಾನು ನಮ್ಮ ಹೋರಾಟ ಸಮಿತಿಯ ಪರವಾಗಿ, ಅರಣ್ಯವಾಸಿಗಳ ಪರವಾಗಿ ಸರ್ವೋಚ್ಚ ನ್ಯಾಯಾಲಯಗಳು ಸಹಿತ PIL ಆಗಿ ಕಳೆದ ವರ್ಷ September 12 ನನ್ನನ್ನು ಪಾರ್ಟಿಯಾಗಿ ಸೇರಿಸ್ಕೊಂಡು, ಅದೇ ರೀತಿ ಕಳೆದ ವರ್ಷ ಕರ್ನಾಟಕ ಹೈಕೋರ್ಟ್ನಲ್ಲಿ ಕಾನೂನಿಗೆ ವ್ಯತಿರಿಕ್ತವಾಗಿ ಕಾನೂನಿನ ಅಜ್ಞಾನದಿಂದ ಅರಣ್ಯವಾಸಿಗಳ ಮೂಲ ಹಕ್ಕನ್ನು ವಂಚಿಸುವ ಉದ್ದೇಶದಿಂದ ಕಾನೂನು ನಮ್ಮ ಜಿಲ್ಲೆಯಲ್ಲಿ ಅನುಷ್ಠಾನ ಆಗಿದೆ ಅಂತ ಹೇಳಿ ಅದನ್ನು ಚಾಲೆಂಜ್ ಮಾಡಿ ಕರ್ನಾಟಕ ಹೈಕೋರ್ಟ್ನ ಸಹಿತ ಸಾರ್ವಜನಿಕ ರಿಟ್ ಪಿಟಿಷನ್ ಫೈಲ್ ಮಾಡಿದ್ದೇವೆ. ಕರ್ನಾಟಕದಲ್ಲಿ ದಾಖಲು ಮಾಡಿದಂಥ ರಿಟ್ ಪಿಟಿಷನ್ಗೆ ಕಳೆದ ವರ್ಷ April 24 ಯಾರನ್ನು ಒಕ್ಕಲಿಸಬಾರದು ಹೇಳಿದ್ಬಿಟ್ಟು ಒಂದು ಮಧ್ಯಂತರ ಆದೇಶ ಸಹಿತ ನಮ್ಮ ಹೋರಾಟವು ನಮ್ಮ ವೇದಿಕೆ ಆಗಿದೆ. ಇವತ್ತಿನವರೆಗೆ ನಾವು ಸಾಂಘಿಕವಾದ ಹೋರಾಟ, ಕಾನೂನಿನ ಜಾಗ್ರತೆ, ಕಾನೂನಿನ ತಿಳುವಳಿಕೆ, ಕಿರುಕುಳ ದೌರ್ಜನ್ಯ ನಿಯಂತ್ರಣಕ್ಕೆ ಏನು ಬೇಕು ಎಲ್ಲವನ್ನು ಮಾಡೋ ಜೊತೆಯಲ್ಲಿ ನಮ್ಮ ಹೋರಾಟದ ವೈಶಿಷ್ಟ್ಯ ಅಂತ ಹೇಳಿದ್ರೆ ಉನ್ನತ ಮಟ್ಟದಂಥ ಸುಪ್ರೀಂ ಕೋರ್ಟ್ನಲ್ಲೂ, ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲೂ ನಾವು ಅರಣ್ಯವಾಸಿಗಳ ಒಂದು ಧ್ವನಿಯಾಗಿ ನಾವು ಹಾಜರಾಗಿ ನಾವು ಏನು ಹೋರಾಟ ಮಾಡ್ತಿದ್ದೀವಲ್ಲ, ಇದು ನಮ್ಮ ಹೋರಾಟಕ್ಕೆ ಸಿಕ್ಕಿರುವಂಥ ದೊಡ್ಡ ಒಂದು ಮನ್ನಣೆ ಅಂತ ಹೇಳಿದ್ರೆ ತಪ್ಪಾಗಬೇಕು. ಈಗ 2006 ಮತ್ತು 2008 ಅವಧಿ ಏನು ಒಂದು ಅರಣ್ಯವಾಸಿಗಳ ಪರವಾಗಿ ಒಂದು ಅಧಿನಿಯಮ ಜಾರಿಯಾಗುತ್ತೆ. ಆ ಅಧಿನಿಯಮದ ಅಡಿಯಲ್ಲಿ ನಮ್ಮ ಜಿಲ್ಲೆಯ
ಅರಣ್ಯವಾಸಿಗಳು ಅಥವಾ ಅರಣ್ಯ ಭೂಮಿ ಸಾಗುವಳಿದಾರರಿಗೆ ಏನು ಸಿಕ್ಕಿದೆ, ಏನು ಅನುಕೂಲ ಆಗಿದೆ? ಕಾನೂನು ಅನುಷ್ಠಾನದಲ್ಲಿ ಸಂಪೂರ್ಣವಾಗಿ ಜಿಲ್ಲಾಡಳಿತ ವೈಫಲ್ಯವಾಗಿದೆ. ಇವತ್ತಿನವರೆಗೆ 72,220 ಅರ್ಜಿಗಳು ತಿರಸ್ಕೃತವಾಗಿದೆ. ಬಂದಿರುವ ಅರ್ಜಿಗಳನ್ನು ತುಲನಾತ್ಮಕವಾಗಿ ನಾವು ತಿರಸ್ಕೃತವಾಗಿರೋದು ನೋಡಿದಾಗ 74.33% ಅರ್ಜಿಗಳು ತಿರಸ್ಕೃತವಾಗಿದೆ. ಅದೇ ಇವತ್ತು ಒಟ್ಟಾರೆಯಾಗಿ ಸಿಕ್ಕಿರುವಂಥ ಎಷ್ಟು ಸಾಗುವಳಿ ಹಕ್ಕುಗಳು ಸಿಕ್ಕಿದೆ ಅಂತ ನೋಡಿದಾಗ ಸಿಕ್ಕಿರೋದು ಕೇವಲ 1,807. 1,807 1,033 ಇದು ಬುಡಕಟ್ಟು ಜನಾಂಗದವರಿಗೆ, 352 ಮಾತ್ರ ಪಾರಂಪರಿಕ ಅರಣ್ಯವಾಸಿಗಳಿಗೆ, ಉಳಿದದ್ದೆಲ್ಲ ಸಮ ಉದ್ದೇಶ. ಟೋಟಲಿ 1.9% ಅರ್ಜಿಗಳಿಗೆ ಮಾತ್ರ ಇವತ್ತು ಸಾಗುವಳಿ ಹಕ್ಕು ಸಿಕ್ಕಿದೆ. ಇದಕ್ಕೆ ಕಾರಣ ನಾನು ತಮ್ಮ ಪ್ರಶ್ನೆಯಲ್ಲಿ ಇರುವಂತ ಇನ್ನೊಂದು ಉಪ ಪ್ರಶ್ನೆ, ಕಾರಣ ಕಾನೂನು ಅನುಷ್ಠಾನದಲ್ಲಿಯೇ ವೈಫಲ್ಯತೆ. ತಮಗೆ ಹೇಗೆ ಬೇಕು ಹಗನ ಮಾಡಿಕೊಂಡು ಅರಣ್ಯವಾಸಿಗಳಿಗೆ ವಂಚನೆ ಮತ್ತು ಇಲ್ಲಿ ಹಕ್ಕಿಗೆ ವಂಚಿತ ಆಗಿರುವುದು ಅತ್ಯಂತ ವಿಷಾದ. ಈಗ ಅದೇ ನಿಯಮ ಪರಿಶಿಷ್ಟರು ಅಂದರೆ SC & ST ಪ್ಲಸ್ ಅದರ್ ಟ್ರೆಡಿಷ್ನಲ್ ಫಾರೆಸ್ಟ್ ಡ್ವೆಲ್ಲರ್ಸ್ ಅಂತ ಬರ್ತದೆ, ಇತರ ಪಾರಂಪರಿಕ ಅರಣ್ಯವಾಸಿಗಳು. ಇತರ ಪಾರಂಪರಿಕ ಅರಣ್ಯವಾಸಿಗಳಂದರೆ ಯಾರು, ಅವರು ಏನು ಡಿಫೈನ್ ಮಾಡಿದ್ದಾರೆ, ಸರ್ಕಾರ ಏನು ಡಿಫೈನ್ ಮಾಡಿದೆ? ಅರಣ್ಯವಾಸಿಗಳು ಅಂತ ಹೇಳಿದ ಮೇಲೆ ಪಾರಂಪರಿಕ ಅರಣ್ಯವಾಸಿಗಳಿಗೆ ಯಾವುದೇ ಜಾತಿ ಇಲ್ಲ, ಮತ ಇಲ್ಲ, ಧರ್ಮ ಇಲ್ಲ. ಅರಣ್ಯದಲ್ಲಿ ವಾಸ್ತವ್ಯ ಮಾಡಿರಬೇಕು ಅಥವಾ ಅರಣ್ಯವನ್ನೆಲ್ಲ ಅವಲಂಬಿತವಾಗಿರಬೇಕು, ಅರಣ್ಯ ಭೂಮಿಯ ಮೇಲೆ ಅವಲಂಬಿತವಾಗಿರುವಂಥ ಅದರ್ ದೆನ್ ಟ್ರೈಬಲ್ಸ್ ಬುಡಕಟ್ಟು ಜನಾಂಗ ಹೊರತಿರುವಂಥ ಎಲ್ಲ ಜಾತಿ ಧರ್ಮದವರು ಪಾರಂಪರಿಕ ಅರಣ್ಯವಾಸಿಗಳು ಅಂತ ಕಾನೂನಲ್ಲಿ ಉಲ್ಲೇಖವಾಗಿದೆ. ಈಗ ಈ ಅರಣ್ಯ ಅತಿಕ್ರಮಣದಾರರ ಹೋರಾಟ ಒಂದು ಕಡೆ ಆಯಿತು, ನಮ್ಮ ಜಿಲ್ಲೆ ಮತ್ತು ಮಲೆನಾಡು ಭಾಗದಲ್ಲಿ ಒಂದು ಭಾಳ ಸ್ಪಷ್ಟವಾಗಿ ಬೆಟ್ಟ ಭೂಮಿ ಆಮೇಲೆ ಅರಣ್ಯ ಭೂಮಿ ಈಗ ಎರಡು ವಿಭಾಗ ಇದೆ. ಏನದು ಬೆಟ್ಟ ಭೂಮಿ ಯಾವುದು, ಅರಣ್ಯ ಭೂಮಿ ಯಾವುದು? ಅರಣ್ಯ ಭೂಮಿ ಅಂತ ಹೇಳಿದ್ರೆ ಅರಣ್ಯ ಕಾಯ್ದೆ ಅಡಿಯಲ್ಲಿ Section 4 ಪ್ರಕಾರ ಘೋಷಣೆ ಮಾಡಿರುವಂಥ ಎಲ್ಲ ಪ್ರದೇಶಗಳು ಆ ನೋಟಿಫಿಕೇಷನ್ ಮಾಡುವಂಥ ಅರಣ್ಯ ಭೂಮಿ. ಬೆಟ್ಟ ಅಂತ ಹೇಳಿದ್ರೆ ಅದು ಸ್ಪೆಷಲ್ ಪ್ರಿವಿಲೇಜಿಯಲ್ ಆ್ಯಕ್ಟ್ ಅಡಿಯಲ್ಲಿ 1900 ಇಸವಿಯಲ್ಲಿ ಬ್ರಿಟಿಷ್ ಕಾಲದಲ್ಲಿ ಭಾಗಾಯಿತಿಗಳಿಗೆ 1 ಎಕರೆ ಭಾಗಾಯಿತಿಗೆ 8 ಎಕರೆ ಬೆಟ್ಟ ಅಂತ ಹೇಳಿ ಕೇವಲ ದರ್ಕು ಮಣ್ಣು ಮತ್ತು ಇನ್ನಿತರ ಅಲ್ಲಿ ಬೇಕಾಗುವಂಥ ಉಪಯೋಗಗಳನ್ನು ಮಾಡ್ಕೊಳ್ಳಿ ಅಷ್ಟೇ ಕೊಟ್ಟಿರುವಂಥದ್ದು ಪ್ರಿವಿಲೇಜಸ್ ಅಲ್ಲ, ಪ್ರಿವಿಲೇಜಸ್ ಸ್ಪೆಸಿಫಿಕಲಿ ಪ್ರಿವಿಲೇಜಸ್ ಅದು. ಮತ್ತು ಆ ಬೆಟ್ಟಕ್ಕಾಗಿಯೇ ಉಪಯೋಗಿಸ್ಕೊಳ್ಬಿಟ್ರೆ ಆ ಷರತ್ತುಗಳ ಒಳಪಟ್ಟು ಇನ್ನಿತರ ಯಾವುದಕ್ಕೆ ದುರುಪಯೋಗ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರಲಿಲ್ಲ. ಅದು ಕೇವಲ ಆ ಭಾಗಾಯಿತಿಗ ಅಭಿವೃದ್ಧಿಗಾಗಿ ಭಾಗಾಯಿತನ ಒಂದು ಸಂಪನ್ನಗಳ ದೃಷ್ಟಿಯಲ್ಲಿ ಬೇಕಾಗಿರುವಂಥ ಮಣ್ಣು ದರಕು ಇನ್ನಿತರ ಜಲಮೂಲ ಅಥವಾ ಇನ್ನಿತರ ಮಣ್ಣಿನ ಮೂಲ ಉಪಯೋಗಿಸ್ಕೊಳ್ಳೋದು ಅಷ್ಟೇ. ಅದಕ್ಕೆ ಒಂದು ವಿಶೇಷವಾದ ಒಂದು ಸೌಲಭ್ಯವನ್ನು ಕೊಟ್ಟಿರುವಂಥ ಕಾನೂನುಗಳಾಗಿದೆ.